ಅಶ್ವತ್ಥಪ್ಪ. ನಾನು ಕಣೇಗೌಡನಹಳ್ಳಿಯಲ್ಲಿ ವಾಸವಾಗಿದ್ದೀನಿ. ನಾನು ಇದು ಎರಡನೇ ಬಾರಿ ನಾನು ಗ್ರಾಮ ಪಂಚಾಯತಿ ಚುನಾವಣೆ ಕಂಟೆಸ್ಟ್ ಮಾಡ್ತೀನಿ. ಈ ಹಿಂದೆ ಇಸ್ಲಾಂಪುರ ವಾರ್ಡ್ 1 ನಾಯಕತ್ವ ಕೆಲಸ ಮಾಡಿದ್ದೆ. ವಿಶೇಷಪುರ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಿದ್ದವಾಗ ಈಗ ಅಲ್ಲಿ ಕಣೇಗೌಡನಹಳ್ಳಿ ಪಂಚಾಯಿತಿ ವ್ಯಾಪ್ತಿಗೆ ಕಣೇಗೌಡನಹಳ್ಳಿ ಇಸ್ಲಾಂಪುರ ಬರ್ತಾ ಇದೆ. ಈಗ ಹಂಗಾಗಿ ನಾನು ಈ ಸಲ ಕಣೇಗೌಡನಹಳ್ಳಿ ವಾರ್ಡಲ್ಲಿ ಚುನಾವಣೆಯನ್ನು ಮಾಡ್ತಾ ಇದ್ದೀನಿ. ಇವತ್ತಿನ ದಿವಸ ಹಿಂದಿನ ದಿನಗಳಲ್ಲಿ ನನಗೆ ಕಣೇಗೌಡನಹಳ್ಳಿ ಆಗಿರ್ಬೋದು, ಇಸ್ಲಾಂಪುರ ಆಗಿರ್ಬೋದು, ಮತ್ತು ಅನೇಕ ವಿಶೇಷಪುರ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ನನ್ನ ಹಳ್ಳಿಯಲ್ಲೂ ನನಗೆ ಒಂದು ಸ್ನೇಹಿತ ರೀತಿ ಅಲ್ಲೆಲ್ಲ ಸ್ವಲ್ಪ ಸಹಕಾರ ಕೊಟ್ಟು ಕೆಲಸ ಮಾಡಿದ ಅನುಭವ ಇದೆ. ಇದು ನನ್ನೂರಾದಂಥ ಕಣೇಗೌಡನಹಳ್ಳಿ. ಇದು ಎರಡನೇ ಬಾರಿ ಪ್ರಥಮವಾಗಿ ನಾನು ಚುನಾವಣೆಯನ್ನು ಎದುರಿಸ್ತಾ ಇದ್ದೀನಿ. ಈ ಚುನಾವಣೆಯಲ್ಲಿ ನನಗೆ ಜನರು ಒಂದು ಆಶೀರ್ವಾದ ಮಾಡ್ತಾರೆ. ನಾನು ಮಾಡಿರೋಂಥ ಕೆಲಸಗಳಿರ್ಬೋದು, ಹಿಂದೆ ನಮ್ಮ ತಂದೆ ಮಾಡಿರೋಂಥ ಕೆಲಸ, ಶ್ರೀಮಂತ ಚನ್ನಗಂಗೇಗೌಡರು ಅವ್ರು ಮಾಡಿರೋ ಕೆಲಸಗಳಿರ್ಬೋದು, ಅದನ್ನೆಲ್ಲ ಕೆಲಸಗಳು ಜನಗಳು ಇವತ್ತು ಮನಸ್ಸಲ್ಲಿದ್ದು ಇವತ್ತು ನಾನೊಬ್ಬ ಚುನಾಯಿತ ಸದಸ್ಯನಾಗಿ ಒಂದು ನಂಬಿಕೆ ಪ್ರಾಮಾಣಿಕ ಒಂದು ಸೇವೆ ಸಲ್ಲಿಸೋದಕ್ಕೆ ಜನರು ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ, ವಿಶ್ವಾಸ, ಧೈರ್ಯ, ನನಗೆ ಒಂದು ಹುಮ್ಮಸ್ಸಿದೆ ಜನಗಳಲ್ಲಿ. ಅದೇ ಥರ ನನಗೆ ಎಲ್ಲೇ ಹೋದರೂ ರೆಸ್ಪಾನ್ಸ್ ಸಿಗ್ತಾ ಇದೆ. ಇವತ್ತು ಹಿಂದೆ ನಾನು ಇಸ್ಲಾಂಪುರದಲ್ಲಿ ಗೆದ್ದಂಥ ಇದ್ದಾಗ ಅನೇಕ ಬಾರಿ ಕೆಲಸಗಳು ನಮ್ಮ ಎಲ್ಲ ಎಂ ಪಿಸ್ ಇರ್ಬೋದು, ಎಮ್ ಎಲ್ ಎವ್ರಿಂದ ಇರ್ಬೋದು, ಎಮ್ ಎಲ್ ಸಿ ಅವ್ರ ಕಡೆಯಿಂದ ಇರ್ಬೋದು, ಎಲ್ಲ ಫಂಡ್ಸ್ಗಳೆಲ್ಲ ತಂದು ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಮಾಡಿದ್ದೀವಿ ಇಸ್ಲಾಂಪುರದಲ್ಲಿ. ಆಮೇಲೆ ಒಂದು ಐಮಾಸ್ ಲೈಟ್ ಮಾಡಿದ್ದೀವಿ. ಆಮೇಲೆ ನಮ್ಮ ಸೀತಾರಾಮ್ ಜಿಂದಾಲ್ ಕಂಪ್ನಿ ಕಡೆಯಿಂದ ಏನಾಗ್ತದೆ, ಅವ್ರ ಕಡೆಯಿಂದ ಏನು ಸಿ ಎಸ್ ಆರ್ ಫಂಡ್ ಏನಿದೆ ಅದನ್ನು ಒಂದು ಶಾಲೆ ಕೊಠಡಿಗೆ ಎಲ್ಲ ನಮಗೆ ಇಸ್ಲಾಂಪುರದಲ್ಲಿ ನಮಗೆ ಬಿಲ್ಡಿಂಗ್ ಕಟ್ಕೊಟ್ಟಾರೆ. ಆಮೇಲೆ ಅದ್ರ ಬಿಟ್ಟು ನಮ್ಮ ಕಣೇಗೌಡನಹಳ್ಳಿ ಗ್ರಾಮದಲ್ಲೂ ಇವತ್ತು ಸಿ ಎಸ್ ಆರ್ ಫಂಡಿಂದ ಸೀತಾರಾಮ್ ಜಿಂದಾಲ್ ಕಡೆಯಿಂದ ಅವ್ರದ್ದು ಒಂದು 50 ಲಕ್ಷ ರೂಪಾಯಿ ಫಂಡ್ ಕಟ್ಕೊಟ್ಟಿದ್ದಾರೆ. ಆಮೇಲೆ ಶ್ರೀಮಾನ್ ಐಮಾಸ್ ಲೈಟು ನಮ್ಮ ಅಶ್ವಥ್ ಕಟ್ಟೆ ಹತ್ರ ಅದೊಂದು ಮಾಡಿದ್ದಾರೆ. ಆಮೇಲೆ ಇದೇ ಥರ ನಮ್ಮ ಪೂರ್ವಜರು ಏನೈತೆ ನಮ್ಮ ಗ್ರಾಮದ ಸಾಕಷ್ಟು ಒಂದು ಅಶ್ವಥ್ ಕಟ್ಟೆ ಗ್ರಾಮದ ಜನಗಳ ಜೊತೆ ಏನು ಗೆದ್ದು ಗ್ರಾಮಸ್ಥರ ಕಡೆಯಿಂದ ಎಲ್ಲ ಕೈ ಜೋಡಿಸಿ ಇವತ್ತು ಒಂದು ಊರಲ್ಲಿ ಒಂದು ಅಶ್ವಥ್ ಕಟ್ಟೆನ ನಿರ್ಮಾಣ ಮಾಡ್ತೀನಿ. ಹಿಂಗೆ ಅನೇಕ ರೀತಿ ಸರ್ಕಾರದಿಂದ ಏನೇನು ಸೌಲಭ್ಯ ಸಿಗ್ತದೆ ಪ್ರಾಮಾಣಿಕವಾಗಿ ನಾನು ಸಾರ್ವಜನಿಕರಿಗೆ ನೇರವಾಗಿ ನನ್ನ ಕೈಲಾದಂಥ ಒಂದು ಸಹಾಯ ತಗೊಂಡು ನಾನು ಪ್ರಾಮಾಣಿಕ ಪಂಚಾಯತಿಯಿಂದ ಅನುದಾನ ಏನೇ ಇದ್ರೂ ಅದನ್ನು ಸಾರ್ವಜನಿಕರಿಗೆಲ್ಲ ನೇರವಾಗಿ ತಲುಪಿಸಿದ್ದೀನಿ. ಪ್ರಾಮಾಣಿಕ ಕೆಲಸ ನಾನು ಮಾಡಿದ್ದೀನಿ. ಆಮೇಲೆ ನಾನು ನನ್ನ ವೈಯಕ್ತಿಕವಾದಿಂದ ನಮ್ಮ ಇಸ್ಲಾಂಪುರದ ಅನೇಕ ಕಸ ಡೆಂಗ್ಯೂ ಮಲೇರಿಯಾ ಬಂದು ಜನಗಳು ಒಂದು ಆ ಟೈಮಲ್ಲಿ ಒಂದು 2-3 ಜನ ಸಾವಾಗಿತ್ತು. ಆ ಟೈಮಲ್ಲಿ ನನ್ನ ಕೈಲಾದ ವೈಯಕ್ತಿಕ ಇದರಿಂದ ನನ್ನ ಕಸ ಗಾಡಿ ನಮ್ಮ ತಂದೆಯವರ ಹೆಸರು ಶ್ರೀಮಾನ್ ಚನ್ನಗಂಗೇಗೌಡರು ಅವ್ರ ಹೆಸರಲ್ಲಿ ಒಂದು ವೈಯಕ್ತಿಕವಾದ ನಾನು ಕಸ ವಿಲೇವಾರಿ ಗಾಡಿನ ನಮ್ಮ ತಾಯಿಯವ್ರ ಕಡೆಯಿಂದ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿಸಿದ್ದೀನಿ. ಇವತ್ತು ಕೂಡ ನಮ್ಮ ನನ್ನ ವೈಯಕ್ತಿಕವಾದ ಹಣದಿಂದ. ಆಮೇಲೆ ಅದೇ ಥರ ಇವತ್ತು ನನ್ನ ಐ ಕ್ಯಾಂಪ್ ಇರ್ಬೋದು, ಮತ್ತೊಂದು ಐ ಕ್ಯಾಂಪ್ ಮಾಡಿಸಿದ್ದೀನಿ ಊರಲ್ಲಿ ಅನೇಕ ಯಾರಿಗೆ ಕಣ್ಣು ನನ್ನ ವೈಯಕ್ತಿಕವಾದ ಹಣದಿಂದ. ಆಮೇಲೆ ಅದೇ ಥರ ಇವತ್ತು ನನ್ನ ಐ ಕ್ಯಾಂಪ್ ಇರ್ಬೋದು, ಮತ್ತೊಂದು ಐ ಕ್ಯಾಂಪ್ ಮಾಡಿಸಿದ್ದೀನಿ ಊರಲ್ಲಿ ಅನೇಕ ಯಾರಿಗೆ ಕಣ್ಣದು ಸಶಸ್ತ್ರ ಚಿಕಿತ್ಸೆ ಮಾಡಿಸಿರ್ಬೋದು, ಮತ್ತು ಕನ್ನಡಕ ವಿತರಣೆ ಮಾಡಿಸಿದ್ದೀನಿ. ಇದೇ ರೀತಿ ಅನೇಕ ಸಮಾಜದ ಮುಖಿಯಾಗಿ ನಾನು ಕೆಲಸ ಮಾಡಿರ್ತೀನಿ. ಹಂಗಾಗಿ ಇವತ್ತು ನನಗೆ ಪ್ರಾಮಾಣಿಕವಾಗಿ ಒಂದು ಸೇವೆ ಸಲ್ಲಿಸೋಕ್ಕೆ ಇವತ್ತೇನು ಜನರು ಅವಕಾಶ ಮಾಡಿಕೊಡ್ತೀನಿ ಅಂತ ನಂಬಿಕೆ ಐತೆ, ಆ ಭರವಸೆ ಐತೆ. ಆ ಇದ್ರ ಮೇಲೆ ನಾನು ಚುನಾವಣೆನ ಎದುರಿಸ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ರೀತಿಯಾಗಿ ನನಗೆ ಗೊಂದಲ ಇಲ್ಲ, ವಿಶ್ವಾಸ ಐತೆ. ಇವತ್ತು ಪ್ರಾಮಾಣಿಕವಾಗಿ ಜನರು ಇವತ್ತು ನನಗೆ ಓಟ್ ಕೊಟ್ಟು ಮತ ಕೊಟ್ಟು ಗೆಲ್ಲಿಸ್ತಾರೆ ಅನ್ನೋ ವಿಶ್ವಾಸ ಐತೆ. ಹಿಂದೆ ನಮ್ಮ ತಂದೆಯವರು ಯಾವ ರೀತಿ ನಾವು ಜನಗಳಲ್ಲಿ ಯಾವ ರೀತಿ ಬೆರೀತಿದ್ರು ಅದೇ ವಿಶ್ವಾಸ ನನಗೂ ಇವತ್ತೈತೆ. ಆ ವಿಶ್ವಾಸದ ಮೇಲೆ ನಾನು ಚುನಾವಣೆ ಮಾಡ್ತಾ ಇದ್ದೀನಿ. ಸರ್, ನೀವು ಮೊದಲನೇದಾಗಿ ರಾಜಕಾರಣಕ್ಕೆ ಬರೋದಕ್ಕೆ ಮೂಲ ಕಾರಣ ಏನು ಸರ್? ಸರ್, ರಾಜಕಾರಣಕ್ಕೆ ಮೂಲ ಕಾರಣ ಅಂದರೆ ನಮ್ಮ ಕಣೇಗೌಡನಹಳ್ಳಿ ನಮ್ಮ ತಂದೆ ಇವತ್ತು ಬಡವ್ರ ಬಗ್ಗೆ ಆಗಿರ್ಬೋದು, ಮತ್ತೊಬ್ಬರು ಆಗಿರ್ಬೋದು, ಏನೇ ಒಂದು ಸಮಸ್ಯೆಗಳು ಬಂದಾಗ ನಾವು ಸಣ್ಣ ಹುಡುಗರಿಂದ ಅವ್ರು ಏನೇನು ಯಾವುದೇ ಒಂದು ಊರಲ್ಲಿ ಏನೋ ತೊಂದರೆ ತಪ್ಪತ್ತೆ ಆದರೆ ಅದನ್ನು ಯಾವ ರೀತಿ ಬಗೆಹರಿಸ್ತಾ ಇದ್ರು ನಾನು ಸಣ್ಣ ಹುಡುಗನಿಂದ ನೋಡ್ಕೊಂಬಂದೆ. ಅದೇ ನನಗೊಂದು ಪ್ರೇರಣೆ ಆಗಿ ಇವತ್ತು ನಾನು ಸಮಾಜಮುಖಿಯಾಗಿ ಮುಂದಕ್ಕೆ ಕೆಲಸ ಮಾಡಲಿಕ್ಕೆ ಅದೇ ನನಗೆ ಮುಖ್ಯವಾಗಿ ಇದಾಗಿರ್ತದೆ. ಮುಂದೆ ನಿಮ್ಮ ಯೋಜನೆಗಳೇನು, ನಿಮ್ಮ ಪಂಚಾಯತಿ ವ್ಯಾಪ್ತಿಗೆ ನಿಮ್ಮ ಗ್ರಾಮಕ್ಕೆ ಏನು ಮಾಡಬೇಕು ಅಂತ ಇದ್ದೀರಾ? ಸರ್, ನಮ್ಮ ಗ್ರಾಮಕ್ಕೆ ಏನಾಯ್ತು ಅಂದರೆ ಮೂಲಭೂತ ಸೌಕರ್ಯ ಆಗಿರ್ಬೋದು, ಒಂದು ರಸ್ತೆ ಚರಂಡಿ ಇರ್ಬೋದು, ಒಂದು ಕುಡಿಯೋ ನೀರ್ದು,
ಮತ್ತೆ ಒಂದು ಲೈಟಿನ ವ್ಯವಸ್ಥೆ ಮತ್ತು ಒಂದು ಒಳ್ಳೆ ರಸ್ತೆ ಆಮೇಲೆ ಶೌಚಾಲಯ ಮತ್ತೆ ಏನೈತಿ ಸರ್ಕಾರದಿಂದ ಏನೇನು ಸವಲತ್ತು ಕೊಡ್ತದೆ ಒಂದು ಓಲ್ಡ್ ಪೆನ್ಷನ್ ಇರ್ಬೋದು ಒಂದು ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಅದ್ರದ್ದು ಏನೈತೆ ಕಾಮಗಾರಿ ಇರ್ಬೋದು ಅದನ್ನ ಕೆಲಸಗಳು ಆಗಲಿ ಪ್ರಾಮಾಣಿಕವಾಗಿ ಸಾರ್ವಜನಿಕರಿಗೆ ಒಂದು ಸರ್ಕಾರಿ ಸವಲತ್ತನ್ನ ನೇರವಾಗಿ ಅವ್ರ ಮನೆ ಬಾಗಿಲಿಗೆ ತಲುಪಿಸೋ ಜವಾಬ್ದಾರಿ ನಾನು ಮನಸ್ಸಲ್ಲಿ ಕೊಟ್ಟಿದ್ದೀನಿ ಸರ್. ಲಾಸ್ಟ್ ಟೈಮ್ ಮೆಂಬರ್ ಆಗಿದ್ರಲ್ಲ ಆ ಟೈಮಲ್ಲಿ ಶಾಶ್ವತವಾಗಿ ಏನು ಕೆಲಸ ಮಾಡಿಸಿದ್ರಿ ಅವರಿಗೆ? ಸರ್, ಶಾಶ್ವತ ಆದಂತ ಕೆಲಸ ಏನು ಅಂದ್ರೆ ಒಂದು ಇಸ್ಲಾಂ ಫಸ್ಟ್ ಪ್ರಥಮ ಬಾರಿಗೆ ನಮ್ಮ ವಿಶ್ವೇಶ್ವರ ಪಂಚಾಯಿತಿಯಿಂದ ಶುದ್ಧ ಕುಡಿಯುವ ನೀರಿನ ಘಟಕ ಮಾಡ್ಕೊಂಡಿದೀವಿ. ಆಮೇಲೆ ಅದಾದ ನಂತರ ಒಂದು ಐಮಾಸ್ ಲೈಟು, ಆಮೇಲೆ ರಸ್ತೆ ನಮ್ಮ ವಿಶ್ವೇಶ್ವರ ಪಂಚಾಯಿತಿಯಿಂದ ವರ್ಗ ಒಂದರಿಂದ ರಸ್ತೆ ನಿರ್ಮಾಣ, ಚರಂಡಿ ನಿರ್ಮಾಣ, ಆಮೇಲೆ ಇನ್ನೂ ಅನೇಕ ಒಂದು ಪೈಪ್ ಲೈನ್ ನಿರ್ಮಾಣ ಇವೆಲ್ಲ ಮಾಡ್ಕೊಂಡು ನಾನು ಆಮೇಲೆ ಇನ್ನು ಸಿ ಎಸ್ ಆರ್ ಫಂಡ್ಗಳು ಏನೇನು ಸಿಗ್ತದೆ ಒಂದು ಪಂಚಾಯಿತಿ ವ್ಯಾಪ್ತಿಗೆ ಸಿ ಎಸ್ ಆರ್ ಯಾವ್ಯಾವ ಫ್ಯಾಕ್ಟ್ರಿಗಳು ಬರ್ತದೆ ಆ ಫ್ಯಾಕ್ಟ್ರಿಗಳಿಂದ ಲುವಾ ಕಂಪ್ನಿ ಇರ್ಬೋದು, ಆಮೇಲೆ ಕೆ ಬಿ ಡಿ ಕಂಪ್ನಿ ಇರ್ಬೋದು, ಅದರಿಂದ ಮಕ್ಳುಗಳಿಗೆ ಒಂದು ಡೆಸ್ಕು ಮತ್ತು ಲ್ಯಾಬ್ರೇಟ್ರಿ ಇವೆಲ್ಲನ ಆ ಕಡೆ ಸಿ ಎಸ್ ಆರ್ ಫಂಡಿಂದ ನಾವು ಬಳಕೆ ಮಾಡ್ಕೊಂಡು ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಪಂಚಾಯಿತಿ ಕಡೆ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ಅಧಿಕಾರಿಗಳಿಂದ ಏನೈತೆ ಸ್ಪಂದಿಸ್ಕೊಂಡು ಇವತ್ತು ಸಿ ಎಸ್ ಆರ್ ಫಂಡ್ನ ನಮ್ಮ ಪಂಚಾಯತ್ ವ್ಯಾಪ್ತಿ ಎಷ್ಟು ಸ್ಕೂಲ್ಗಳಿದಾವೋ ಅವಕ್ಕೆಲ್ಲ ನಾವು ಡೆಸ್ಕು ಬುಕ್ಸು ಮತ್ತು ಲ್ಯಾಬ್ರೇಟ್ರಿ ಏನೇ ಆಗ್ತದೆ ಅದನ್ನ ಅವ್ರ ಕಡೆಯಿಂದ ನಾವು ಪ್ರಾಮಾಣಿಕವಾಗಿ ಒಂದು ಮಕ್ಕಳುಗಳಿಗೆ ತಲುಪಿಸಿದೀವಿ ಸರ್. ನಾವು ಇವತ್ತು ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ನಮ್ಮ ಹೆಸರುಳಿಬೇಕು ಅಂದ್ರೆ ಕಣೇಗೋಡ್ನಹಳ್ಳಿ ಏನು ಇವತ್ತು ಹೆಸರುಳಿಬೇಕು ಅಂದ್ರೆ ನಮ್ಮ ವಿಶ್ವೇಶ್ವರ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟು ಹಳ್ಳಿಗಳಿದ್ದಾವೆ, ಎಷ್ಟು ಸದಸ್ಯರು ಇದ್ರು, ವಿಶ್ವೇಶ್ವರ ಪಂಚಾಯತ್ ಅಧ್ಯಕ್ಷ ಇರ್ಬೋದು, ಉಪಾಧ್ಯಕ್ಷ ಇರ್ಬೋದು, ಆಮೇಲೆ ಮೇಜರ್ ಆಗಿ ನಮ್ಮ ಇಸ್ಲಾಂಪುರ ಜನತೆ, ಆಮೇಲೆ ಇಸ್ಲಾಂಪುರದ ಮೆಂಬರ್ಸು, ಆಮೇಲೆ ಕಣೇಗೋಡ್ನಹಳ್ಳಿ ಮೆಂಬರ್ಸು ಮತ್ತು ಇನ್ನೆಲ್ಲ ಉಳಿದಂತ ಭಾಗ ಎಲ್ಲ ಮೆಂಬರ್ ಕಡೆಯಿಂದ ಇವತ್ತು ವಿಶ್ವೇಶ್ವರ ಪಂಚಾಯಿತಿ ನಗರಸಭೆ ಸೇರ್ಪಟ್ಟಾದ್ಮೇಲೆ ಆಮೇಲೆ ವೈಯಕ್ತಿಕವಾಗಿ ನಾವೆಲ್ಲ ಒಂದು 32 ಜನ ಸದಸ್ಯರು ಏನಿದ್ರು ವಿಶ್ವೇಶ್ವರ ಪಂಚಾಯಿತಿ ಕಣೇಗೋಡ್ನಹಳ್ಳಿ ಪಂಚಾಯಿತಿ ಹಿಂದುಳಿದೈತೆ ಅಂತ ಎಲ್ಲರೂ ಒಂದು ಮೀಟಿಂಗಲ್ಲಿ ಜನರಲ್ ಬಾಡಿ ಮೀಟಿಂಗಲ್ಲಿ ಎಮ್ ಎಲ್ ಎ ಅವ್ರ ಮಾರ್ಗದರ್ಶನ ತಗೊಂಡು ಮತ್ತು ಇನ್ನೊಬ್ರು ಅನೇಕ ನಮ್ಮ ಎಮ್ ಎಲ್ ಸಿ ಕಾಂತಣ್ಣವರಿರ್ಬೋದು ಮತ್ತು ಇನ್ನೊಬ್ರ ಕಡೆಯಿಂದ ಎಲ್ಲ ವಿಚಾರವಾಗಿ ಮನಗಂಡು ಅವತ್ತು ಎಲ್ಲರ ಸಹಕಾರದಿಂದ ಒಂದು ನಾವು ಕಣೇಗೋಡ್ನಹಳ್ಳಿ ಪಂಚಾಯಿತಿನ ತರಬೇಕು ಅಂದಾಗ 32 ಜನ ಮೆಂಬರ್ಸು ಸೇರಿಸ್ಕೊಂಡು ಒಂದು ರೆಸೊಲ್ಯೂಷನ್ ಪಾಸ್ ಮಾಡ್ಕೊಂಡು ನಾವು ಕಣೇಗೋಡ್ನಹಳ್ಳಿ ಪಂಚಾಯಿತಿ ಹಿಂದುಳಿದೈತೆ, ಹಿಂದುಳಿದಿರೋ ಪಂಚಾಯತಿ ಒಂದು ಊರನ್ನ ಒಂದು ಮುಂದೆ ತರಬೇಕು ಅಂದಾಗ ಎಲ್ಲ ಒಂದು ಕಡೆ ನಮಗೆ ರೆಸೊಲ್ಯೂಷನ್ ಪಾಸ್ ಮಾಡ್ಕೊಂಡು ಒಂದು 32 ಜನ ಸಹಕಾರದಿಂದ ಒಂದು ಡಿ ಸಿ ಪತ್ರ ಬರೆದು ಈ ಥರ ನಮ್ಮ ಕಣೇಗೋಡ್ನಹಳ್ಳಿ ಪಂಚಾಯಿತಿ ನಗರಸಭೆ ವ್ಯಾಪ್ತಿಗೆ ಉಳಿದಂಥ ಭಾಗದಲ್ಲಿ ಕಣೇಗೋಡ್ನಹಳ್ಳಿ ಪಂಚಾಯತಿಗೆ ಎಷ್ಟು ಹಳ್ಳಿಗಳು ಉಳ್ಕೊಂಡವೆ ಆ ಭಾಗದನ್ನೆಲ್ಲ ಸೇರಿಸಿ ಒಂದು ಕಣೇಗೋಡ್ನಹಳ್ಳಿ ಪಂಚಾಯತಿ ಹೆಡ್ ಕ್ವಾರ್ಟರ್ ಮಾಡಿ ಒಂದು 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 ಗ್ರಾಮಕ್ಕೆ ಒಂದು ಒಳ್ಳೆ ರೀತಿ ಮುಂದಕ್ಕೆ ಒಂದು ದೊಡ್ಡ ಗ್ರಾಮವಾಗಿ ಬೆಳ್ಕೊಂಡು ಹಿಂದೆ ಉಳಿದಂಥ ಗ್ರಾಮನ ಮುಂದಕ್ಕೆ ಬೆಳ್ಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟ ಇದ್ರ ಮೇಜರ್ ಆಗಿ ನಮ್ಮ ಇಸ್ಲಾಂಪುರ ಜನತೆ ಆಗಿರ್ಬೋದು, ಕಣೇಗೋಡ್ನಹಳ್ಳಿ ಜನತೆ ಮತ್ತು ಸದಸ್ಯರು ಏನಾಯ್ತು ಇಸ್ಲಾಂಪುರ ಸದಸ್ಯರು ಒಂದು ಒಟ್ಟುಗೂಡಿಸಿ ಕಣೇಗೋಡ್ನಹಳ್ಳಿ ಬೇರೆ ಅಲ್ಲ, ಇಸ್ಲಾಂಪುರ ಬೇರೆ ಅಲ್ಲ, ಇವತ್ತೆಲ್ಲ ಒಂದೇ ಊರು ಅಣ್ಣತಮ್ಮ ಊರ ಥರ ಇರಲಿ ಅನ್ನೋ ಲೆಕ್ಕಕ್ಕೆ ಕಣೇಗೋಡ್ನಹಳ್ಳಿ ಪಂಚಾಯಿತಿ ಸ್ಥಾಪನೆ ಆಗೋಕ್ಕೆ ಅವ್ರದ್ದು ಒಂದು ಸಹಕಾರದಿಂದ ನಮ್ಮ ಎಲ್ಲ ಸಹಕಾರದಿಂದ ಗ್ರಾಮಸ್ಥರ ಸಹಕಾರದಿಂದ ಮತ್ತು ಮೆಂಬರ್ ಸಹಕಾರದಿಂದ ಇವತ್ತು ಕಣೇಗೋಡ್ನಹಳ್ಳಿ ಪಂಚಾಯಿತಿ ಈ ಸಲ ಸ್ಥಾಪನೆ ಆಗಿದೆ. ಕಡೆಯದಾಗಿ ಮತದಾರ ಪ್ರಭುಗಳನ್ನ ಏನಂತ ಕೇಳ್ತೀರಿ, ಯಾವ ರೀತಿ ಕೇಳ್ತೀರಾ? ನಾನು ಮತದಾರದವ್ರಿಗೆ ಕೇಳೋದಿಷ್ಟೇ, ದಯಮಾಡಿ ನನಗೆ ಇದೊಂದು ಅವಕಾಶನ ಇವತ್ತು ಕಣೇಗೋಡ್ನಹಳ್ಳಿ ಪಂಚಾಯಿತಿ ಅಂತ ನಿರ್ಮಾಣ ಏನಾಗ್ತದೆ ಪ್ರಾಮಾಣಿಕವಾಗಿ ನನ್ನ ಸೇವೆ ಸಲ್ಸೋಕೆ ಇದೊಂದು ಅವಕಾಶ ಸಿಕ್ಕೈತೆ. ನಾನು ಇವತ್ತು ನಮ್ಮ ತಂದೆಯವ್ರು ಏನು ಹೆಸರು ಉಳಿಸ್ಕೊಂಡೋಗಿ ಇವತ್ತು ಬಿಟ್ಟೋಗಿದ್ದಾರೆ ಆ ಹೆಸರು ವಿಚಾರವಾಗಿ ನೀವು ಏನು ನಮ್ಮ ತಂದೆಯವ್ರು ಗೌರವ ಕೊಡ್ತೀವಿ ಕಣೇಗೋಡ್ನಹಳ್ಳಿ ಗ್ರಾಮಸ್ಥರಿಗೆ ಕೇಳ್ಕೊಳ್ಳೋದಿಷ್ಟೇ. ಇವತ್ತು ಏನು ಸಹಕಾರ ಕೊಟ್ಟಾಗ ನೀವು ನಾನು ಪ್ರಾಮಾಣಿಕವಾಗಿ ನಾನು ದುಡ್ದು ಸರ್ಕಾರದಿಂದ ಏನೇ ಸವಲತ್ತು ಸಿಕ್ಕಿದ್ರು ಅದನ್ನು ನಿಮ್ಮ ಮನೆ ಬಾಗಿಲಿಗೆ ನೇರವಾಗಿ ತಲುಪಿಸಿ ನನ್ನ ಜವಾಬ್ದಾರಿಯುತವಾಗಿ ಏನು ನನ್ನ ಸ್ಥಾನ ಗಳಿಸ್ಕೊಟ್ಟಾಗ ಆ ಜವಾಬ್ದಾರಿಯುತವಾಗಿ ನಾನು ನಡ್ಕೊಂಡು ಒಂದು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸೋಕೆ ನನಗೊಂದು ಅವಕಾಶ ಮಾಡಿಕೊಡೋ ನಂಬಿಕೆ ಐತೆ, ಆ ವಿಶ್ವಾಸ ಐತೆ, ನನಗೆಲ್ಲೋ ಭರವಸೆ ಐತೆ.